ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನೋಡದಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅರ್ಜಿ ಸಲ್ಲಿಕೆ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿ ಆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಇದೆ ಆ ಬಗ್ಗೆ ತಿಳಿಸ್ಕೊಡ್ತೀನಿ ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಅರ್ಜಿ ಸಲ್ಲಿಕೆ ದಿನ ಅರ್ಜಿ ಸಲ್ಲಿಕೆ ಏನಪ್ಪ ಅಂದರೆ ಜುಲೈ ಒಂದನೇ ವಾರದಲ್ಲಿ ಸ್ಟಾರ್ಟ್ ಆಗೋ ಒಂದು ಪ್ರೊಸೀಜರ್ ಕೂಡ ಯಾಕಂದರೆ ಜೂನ್ ಮೂವತ್ತರ ಕೂಡ ಅಡ್ಮಿಷನ್ ಪ್ರೊಸೆಸ್ಗಳು ನಡೀತಾ ಇರೋದ್ರಿಂದ ಜುಲೈ ಒಂದನೇ ವೀಕ್ನಲ್ಲಿ ನಿಮಗೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಲ್ಲ ಕೆಟಗರಿ ವಿದ್ಯಾರ್ಥಿಗೆ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಹಾಗೆ ಅಲ್ಪಸಂಖ್ಯಾತ ಮತ್ತು ಜೊತೆಗೆ ಬ್ರಾಹ್ಮಿನ್ಸ್ ಕೆಟಗರಿ ಇರ್ಬೋದು ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ ಅದ್ರ ವೆಬ್ಸೈಟ್ ಕೂಡ ಬೇರೆ ಇರುತ್ತೆ ಫ್ರೆಂಡ್ಸ್ ಇದೇ ವೆಬ್ಸೈಟ್ ಇರೋದಂಗಿಲ್ಲ ಅದಕ್ಕೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಬೇರೆ ವೆಬ್ಸೈಟ್ ಇರುತ್ತೆ ಮತ್ತು ಅದ್ರ ಜೊತೆಗೆ ಏನಪ್ಪಂದರೆ ನಿಮಗೆ ಒಂದು ಹೊಸ ಅಕೌಂಟ್ನ ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ಆಧಾರ್ ನಂಬರ್ನಲ್ಲಿ ಯಾವ ಥರ ಹೆಸರಿದೆ ಅದೇ ಥರ ಏನಪ್ಪ ಅಂದರೆ ಎಲ್ಲ ಡೀಟೇಲ್ಸ್ನಲ್ಲೂ ಕೂಡ ಇರಬೇಕಂದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲೂ ಅದೇ ಥರ ಇರಬೇಕು ಮತ್ತು ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಕೂಡ ಸೇಮ್ ಅದೇ ಪ್ರದೇನ ಅದೇ ಥರ ಹೆಸರು ಕೂಡ ಇರಬೇಕಾಗತ್ತೆ ಯಾಕೆಂದರೆ ನಿಮ್ಮ ಆಧಾರ್ ಸಂಖ್ಯೆನಲ್ಲಿ ಇರೋ ಥರ ಯೂಸ್ ಮಾಡಿಕೊಂಡು ನಿಮಗೆ ಅಮೌಂಟ್ ಕೂಡ ಡಿಸ್ಪರ್ಸ್ ಮಾಡೋದ್ರಿಂದ ನಿಮ್ಮ ಹೆಸರು ಆಧಾರ್ನಲ್ಲಿ ಇರುವಂತೆ ನಮೂದಿಸಬೇಕಾಗುತ್ತೆ ನೀವು ಮತ್ತು ಕಂಪಲ್ಸರಿಯಾಗಿ ನಿಮ್ಮಿಸಿದ್ರೆ ಮಾತ್ರ ನಿಮಗೆ ವೆರಿಫಿಕೇಶನ್ ಕೂಡ ಪ್ರೊಸೆಸ್ ಆಗುತ್ತೆ ಮತ್ತು ಅಲ್ಲಿ ಏನು ಅಂದರೆ ಕುಟುಂಬ ಆಡಿನೂ ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಫುಡ್ ಸೈಡನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಯು ವಿ ಸಿ ಎಮ್ ಎಸ್ನ ಅಥವಾ ಇನ್ಯೂ ಡೇಟಾ ಪೋರ್ಟಲ್ ಅಂದ್ ಕೂಡ ಶೈಕ್ಷಣಿಕ ಮಾಹಿತಿನ ಸರಿತಾ ಇರೋದ್ರಿಂದ ಅಲ್ಲಿ ಕೂಡ ನಿಮ್ಮೆಲ್ಲ ಡಾ ಡಾಕ್ಯುಮೆಂಟ್ನು ಕೂಡ ನಿಮಗೆ ಏನಪ್ಪ ಅಂದರೆ ಪರ್ಮಿಷನ್ ಕೂಡ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಹೊಸದಾಗಿ ನೀವು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಒಂದು ಪಾಸ್ವರ್ಡು ಮತ್ತು ಅದರ ಜೊತೆಗೆ ಎಸ್ ಎಸ್ ಐ ಡಿ ಕೂಡ ಕ್ರಿಯೇಟ್ ಆಗುತ್ತೆ ನಂತರ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಒಂದ್ಸರಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ರಿಜಿಸ್ಟರ್ ಆದ್ರಿಂದ ನೆಕ್ಸ್ಟ್ ನಿಮ್ಗೆ ಏನು ಬರ್ತಾರೆ ಫ್ರೆಂಡ್ಸ್ ಈ ತರ ಒಂದು ಲಾಗಿನ್ ಕೂಡ ಬರ್ತೀವಿ ವಿದ್ಯಾರ್ಥಿಗಳು ಲಾಗಿನ್ ಅಂದ್ರೆ ಎಸ್ ಎಸ್ ಪಿ ಐ ಡಿನ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಪಾಸ್ವರ್ಡ್ ಹಾಕಿ ಕಾಂತರ ಕ್ಯಾಪ್ ಅಕೌಂಟ್ನ ಎಂಟ್ರಿ ಮಾಡಿಕೊಂಡು ನೀವು ಏನಪ್ಪ ಅಂದರೆ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ ಸಾಲಿನ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ ಅದಕ್ಕೆ ವೆಬ್ಸೈಟ್ ಕೂಡ ಬೇರೆ ಇರುತ್ತೆ ಏನಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಎಲ್ಲರೂ ರೆಡಿ ಇಟ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಯಾವ ಯಾವ ಕಾಲೇಜಿನ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಎಲ್ಲ ಕೂಡ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ ಥರನೇ ಏನಪ್ಪ ಅಂದರೆ ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ ಮತ್ತು ಅದ್ರ ಜೊತೆಗೆ ಎನ್ ಪಿ ಸಿ ಆರ್ ಮ್ಯಾಪಿಂಗ್ ಎಲ್ಲನೂ ಕೂಡ ರೆಡಿ ಮಾಡಿಸ್ಕೊಳ್ಳಿ ಕುಟುಂಬ ಐಡಿ ಮತ್ತು ಕುಟುಂಬದ ತನಕದಲ್ಲಿ ಕುಟುಂಬ ಐಡಿ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಮತ್ತು ಅದರ ಜೊತೆಗೆ ಫ್ರೂಟ್ಸ್ ಐ ಡಿ ಅಂದರೆ ಭೂ ರೈತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಅಪ್ಲಿಕೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇರ್ಬೋದು ಲೇಬರ್ ಕಾರ್ಡ್ನ ಹೊಂದಿರತಕ್ಕಂಥ ನಿಮ್ಮ ತಂದೆ ತಾಯಿ ಡೀಟೇಲ್ಸ್ಗಳು ಇರ್ಬೋದು ಎಲ್ಲನೂ ಕೂಡ ಸೇಮ್ ಇರಬೇಕಾಗತ್ತೆ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಅದೇ ಥರ ಇರಬೇಕಾಗತ್ತೆ ಸೊ ಹಾಗಾಗಿ ಇವೆಲ್ಲ ಡೀಟೇಲ್ಸ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ನಾ ಹೇಳ್ದಂಗೆ ಇವೆಲ್ಲ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿ ಆಧಾರ್ ಕಾರ್ಡು ಆಧಾರ್ನಲ್ಲಿರೋ ಹಾಗೇ ಹೆಸರು ಇರಬೇಕಾಗುತ್ತೆ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಇಮೇಲ್ ಐ ಡಿ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ವಿದ್ಯಾರ್ಥಿಯಲ್ಲಿ ಹೆಸರಿನಲ್ಲಿ ಇರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿಕಲ್ ಚೇತನರಾಗಿದ್ದರೆ ಈ ಐ ಡಿಯ ನಂಬರ್ ಬೇಕಾಗುತ್ತೆ ಅದರ ಜೊತೆಗೆ ನೀವು ಎಲ್ಲಿ ವಾಸವಾದರೆ ಯಾವ ಜಿಲ್ಲೆ ತಾಲೂಕು ಕ್ಷೇತ್ರ ಹೆಸರು ಬೇಕಾಗುತ್ತೆ ವಿದ್ಯಾರ್ಥಿ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ ಸಂಬಂಧಪಟ್ಟ ದಾಖಲೆ ಈ ದೃಢೀಕರಣ ಸಂಖ್ಯೆ ಬೇಕಾಗುತ್ತೆ ಹಾಸ್ಟಲಿಗೆ ಅಪ್ಲಿಕೇಶನ್ ಹಾಕಿದರೆ ಹಾಸ್ಟೆಲರನ್ನು ಸೆಲೆಕ್ಟ್ ಮಾಡಿ ಡೇ ಸ್ಕಾಲರ್ ಇದ್ದರೆ ಡೇ ಸ್ಕಾಲರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅರ್ಜಿನ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದೇನಪ್ಪ ಅಂದರೆ ಈಗ ಅರ್ಜಿ ಲಲಿಕ್ಕೆ ಜುಲೈ ಒಂದನೇ ವಾರ ಸ್ಟಾರ್ಟ್ ಆಗೋದ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮಗೆ ಮಾಹಿತಿ ಕೂಡ ಬಿಟ್ಕೊಡ್ತೀನಿ ಯಾವ ವೆಬ್ಸೈಟ್ ಎಲ್ಲಿ ಅನ್ನೋದನ್ನು ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಯೋಜನೆ ಬಗ್ಗೆ ಮತ್ತು ವಿದ್ಯಾರ್ಥಿ ಅನುಕೂಲ ಆಗುವಂಥ ಮಾಹಿತಿ ಬಗ್ಗೆ ತಪ್ಪು ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಆ್ಯಂಡ್ ಫೈನಲಿ ನಿಮಗೆ ಇಷ್ಟ ಆಗಿರ್ತಾರಪ್ಪ ಅಂದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ